ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಯ ಸ್ವಾಗತ. ನಿಮಗೆ ಯಾವ ವಿಷಯವನ್ನು ತಗೊಳ್ಳೋಕ್ಕೆ ಇಷ್ಟ ಆಗುತ್ತೆ ಅಂದರೆ, ಈಗಾಗಲೇ ನಮಗೆ ಪರಿಚಿತ ಇರತಕ್ಕಂಥ ವಿಷಯನೋ ಅಥವಾ ನಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಅಪರಿಚಿತವಾಗಿರ್ತಕ್ಕಂತಹ ವಿಷಯಗಳ ಬಗ್ಗೆ ಅಥವಾ ವಸ್ತುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಕುತೂಹಲ ಇದೆಯೇ? ಇದರಲ್ಲಿ ಯಾವುದೇ ಭಾಳ ಇಂಟ್ರೆಸ್ಟ್ ಆಗುತ್ತೆ, ಯಾವುದೇ ನಿಮ್ಗೆ ಆಸಕ್ತಿ ಆಗುತ್ತೆ? ಯಾವಾಗಲೇ ಯಾವುದೇ ಒಂದು ವಸ್ತು ನಿಮ್ಗೆ ಪರಿಚಿತ ಆಗಿದೆ ಅಥವಾ ಯಾವುದೇ ಒಂದು ಸ್ಥಳ ಪರಿಚಯ ಆಗಿದೆ ಅಥವಾ ಯಾರೊಬ್ಬರು ನಿಮ್ಗೆ ಪರಿಚಯ ಇದ್ದಾರೆ ಅವ್ರನ್ನ ಬಗ್ಗೆ ಮಾತಾಡ್ಸೋಕ್ಕೆ ಇಷ್ಟ ಆಗುತ್ತೋ, ಅಥವಾ ನಿಮಗೆ ಅಪರಿಚಿತ ಇರತಕ್ಕಂಥ ವಸ್ತು ಇರ್ಬೋದು ಅಥವಾ ಸ್ಥಳ ಇರ್ಬೋದು, ವ್ಯಕ್ತಿ ಇರ್ಬೋದು, ಅದು ಏನೇ ಇರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಕುತೂಹಲ ನಿಮ್ಗೆ ಉಂಟಾಗುತ್ತೋ, ಒಂಥರ ಗೊಂದಲ ಆಗುತ್ತಲ್ಲ ನಮಗೆ. ಈ ಪರಿಚಿತರ ಜೊತೆ ನಾವು ಏನು ತಿಳ್ಕೊಳ್ಬೋದು? ಅವ್ರಿಗೆ ಇನ್ನೂ ಅವ್ರ ಹೆಚ್ಚಿನ ಮಾಹಿತಿಯನ್ನು ಅಥವಾ ಆ ವಸ್ತುವಿನ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಅಲ್ವಾ? ಅಪರಿಚಿತ ಅಂದರೆ ಅವ್ರು ಪರಿಚಯ ಮಾಡ್ಕೊಳ್ಬೋದು. ಹೀಗೆ ನಾವು ಅಪರಿಚಿತ ಇರತಕ್ಕಂತಹ ವಸ್ತುಗಳ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಪರಿಚಯದವ್ರು ನಾವು ಆರಾಮಾಗಿ ಹಾಯ್ ಬಾಯ್ ಸಾಯ್ ಆರಾಮದಿರ ಹಾಗೆ ಮಾತಾಡ್ಕೊಳ್ತೇವೆ. ಅಪರಿಚಿತ ಅವ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಅವ್ರ ಹಿನ್ನೆಲೆಯನ್ನು ನಾವು ತಿಳ್ಕೊಂಡು ಅವ್ರು ನಾವು ಪರಿಚಿತರನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ? ಹೀಗೆ ಪರಿಚಿತ ವಸ್ತುಗಳ ಬಗ್ಗೆ ಇನ್ನೂ ತಿಳಿದುಕೊಳ್ತಕ್ಕಂತಹ ಒಂದು ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಮಟ್ಟ ತಿಳ್ಕೊಳ್ಬೇಕಂತ ಕುತೂಹಲ ನಮ್ಮಲ್ಲಿ ಉಂಟಾಗುತ್ತೆ. ಉದಾಹರಣೆಗೆ, ಒಂದು ವಸ್ತು ನಿಮಗೆ ಆಲ್ರೆಡಿ ಪರಿಚಯ ಇರ್ತಕ್ಕಂಥ ಒಂದು ವಸ್ತು ಅಂತಂತಂದರೆ, ನಾವು ಉದಾಹರಣೆ ಕೊಡಬೇಕಾದ್ರೆ ಒಂದು ಯಾವುದೇ ಹಣ್ಣು ತಿಳ್ಕೊಂಡು, ಬಾಳೆಹಣ್ಣು. ಬಾಳೆಹಣ್ಣು ತಗೊಂಡು ನೀವು ಏನು ಮಾಡೋದು, ಪರಿಚಯ ಇರ್ತಕ್ಕಂಥದ್ದು ನಾನು ತಿನ್ಬೋದು ಅಂತ ಹೇಳ್ತೀರಾ. ಬಟ್ ಅದನ್ನೇ ನಾವು ಯೂಸ್ ಮಾಡಿಕೊಂಡು ಆ ಬಾಳೆಹಣ್ಣಿಂದ ಏನೇನು ಮತ್ತೆ ಕ್ಯಾಜಲ್ ತಯಾರು ಮಾಡ್ಬೋದು ಅಥವಾ ಮತ್ತೆ ಏನಕ್ಕೆ ಉಪಯೋಗ ಮಾಡ್ಬೋದು, ಅದರಿಂದ ಆಗ್ತಕ್ಕಂಥ ಲಾಭಗಳೇನು, ಆ ಹಣ್ಣು ತಿನ್ನಕ್ಕಿಂತ ಆಗ್ತಕ್ಕಂಥ ಲಾಭಗಳೇನು, ಹೀಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಮತ್ತೆ ಕಲೆ ಹಾಕಬೇಕಾಗುತ್ತೆ. ನಿಮ್ಮ ಬಾಳೆಹಣ್ಣು ಪರಿಚಯ ಇರುತ್ತೆ, ಆದರೆ ಅದರ ವಿವರಣಾತ್ಮಕವಾಗಿ ಬಾಳೆ ಗಿಡಕ್ಕೆ ಬಾಳೆಹಣ್ಣಿಗೆ ಅಥವಾ ಬೀಜ ಇರಲ್ಲ, ಮತ್ತು ಅದು ಹೇಗೆ ಬೆಳೆಯುತ್ತೆ ಅಲ್ವಾ? ಈ ರೀತಿಯ ಕುತೂಹಲದ ಪ್ರಶ್ನೆಗಳು ಬಹಳ ಉಂಟಾಗುತ್ತೆ. ಅವನ್ನೆಲ್ಲವನ್ನು ನಾವು ತಿಳ್ಕೊಂಡು ವಿವರವಾಗಿ ತಿಳ್ಕೊಂಡು ಅದು ನಮ್ಮ ಜ್ಞಾನವನ್ನು, ಬಾಳೆಹಣ್ಣಿನ ಪರಿಚಯವನ್ನು, ಇನ್ನೂ ಪರಿಚಿತವಾದ ಜ್ಞಾನವನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ನಾನು ಈ ಮಾತು ಹೇಳ್ತಿದ್ದೇನಪ್ಪ ಅಂದರೆ, ಈಗಾಗಲೇ ನಿಮಗೆ ಗೊತ್ತಿರತಕ್ಕಂಥ ಒಂದು ಪ್ರಾಣಿ ಯಾವುದು, ಕಪ್ಪೆ. ನಮಗೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಒಂದು ಜೀವಿ ಅಂದರೆ ಈ ಕಪ್ಪೆ. ಈ ಕಪ್ಪೆ ನಮ್ಗೆ ಗೊತ್ತು, ಕಪ್ಪೆಯ ಜೀವನ ಹೇಗಿರುತ್ತೆ, ಅದು ಎಲ್ಲಿ ವಾಸ ಮಾಡುತ್ತೆ, ಅದರಿಂದ ನಮಗೇನು ಉಪಯೋಗ ಇದೆ ಅನ್ನೋ ಮಾಹಿತಿ ನಮಗೆ ಇಲ್ಲ. ಯಾರ್ಯಾರು ಇದೆಯಾ, ಹಾಂ, ಕಪ್ಪೆ ಕೊರ 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 ಅಂತ ಧ್ವನಿ ಮಾಡ್ತಾ ಇರುತ್ತೆ ಅಂತ ಗೊತ್ತು ಅಷ್ಟೆ. ಆದರೆ ಅದು ಯಾಕೆ ಕೊರ ಕೊರ ಸೌಂಡ್ ಮಾಡುತ್ತೆ, ಯಾಕೆ ಆ ಕೂಗಲು ಕೂಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಹೀಗೆ ಹಲವಾರು ಕುತೂಹಲ ಭರಿತವಾದಕ್ಕಂಥ ಪ್ರಶ್ನೆಗಳು ಈ ಕಪ್ಪೆಯ ಬಗ್ಗೆ ನಮ್ಗೆ ಉಂಟಾಗುತ್ತೆ. ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಉದ್ದೇಶದಿಂದ ಕವಿಗಳಂತಹ ಗೋಪಾಲಕೃಷ್ಣ ಶೆಗಡಿ ತಾಯಿಯವರು ಕಪ್ಪಿಯ ಹಾಡು ಎಂಬ ಒಂದು ಪದ್ಯದ ಮೂಲಕ ಅದರ ಪರಿಚಯವನ್ನು ಇನ್ನಷ್ಟು ಉತ್ತಮವಾಗಿ ವಿವರಣೆಯ ಜೊತೆಗೆ ನಮಗೆ ಪರಿಚಯ ಮಾಡಿಕೊಡ್ತಾರೆ. ನಮ್ಗೆ ಯಾವಾಗಲೇ ಪರಿಚಯ ಇರತಕ್ಕಂತಹ ಕಪ್ಪೆಯ ವಿವರಣಾತ್ಮಕವಾದಂತಹ ವಿಷಯಗಳನ್ನು ಈ ಪದ್ಯದ ಮೂಲಕ ತಿಳಿಸೋದ್ರ ಮೂಲಕ ನಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚು ಮಾಡ್ತಿದ್ದಾರೆ ಕವಿಗಳಾಗಿರ್ತಕ್ಕಂತಹ ಗೋಪಾಲಕೃಷ್ಣ ಶೆಗಡಿ ತಾಯಿಯವರು. ಹಾಗಾದರೆ ಈ ಒಂದು ಪದ್ಯ ಭಾಗದಲ್ಲಿ ನಾವು ಕಪ್ಪಿಯ ಜೀವನದ ಪರಿಚಯವನ್ನು ನಾವಿಲ್ಲಿ ಮಾಡ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳೇ, ನಿಮಗೆ ಕೆಲವು ವಸ್ತುಗಳ ಪರಿಚಯ ನಾನು ಹೇಳ್ತೇನೆ, ಕೆಲವು ವಸ್ತುಗಳ ಹೆಸರನ್ನು ಹೇಳ್ತೇನೆ. ಅವುಗಳ ಬಗ್ಗೆ ನಿಮಗೇನು ಮಾಹಿತಿ ಗೊತ್ತು, ಎಷ್ಟು ಮಾಹಿತಿ ಗೊತ್ತು ಅಷ್ಟನ್ನು ನೀವು ನಮಗೆ ಬರೆದು ಕಳುಹಿಸಿ. ಯಾವಪ್ಪ ಅಂದರೆ, ನೀರು, ಪೆನ್ನು, ಬೆಂಚು, ಪುಸ್ತಕ, ಸಿಹಿ ಪದಾರ್ಥ. ನಿಮಗೆ ಯಾವ ಸಿಹಿ ಪದಾರ್ಥ ಇಷ್ಟ ಆಗುತ್ತೋ, ಆಟ, ಇಷ್ಟು ವಿಷಯಗಳಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಗುತ್ತೋ ಆ ವಿಷಯ ಒಂದನ್ನು ನಿಮಗೆ ಪೆನ್ನು ಪುಸ್ತಕ ಕೊಟ್ಟಿದ್ದೇನೆ, ಬೆಂಚು ಕೊಟ್ಟಿದ್ದೇನೆ, ಪುಸ್ತಕ ಕೊಟ್ಟಿದ್ದೇನೆ, ಸಿಹಿ ಪದಾರ್ಥ ಕೊಟ್ಟಿದ್ದೇನೆ, ಸ್ಥಳ ಕೊಟ್ಟಿದ್ದೇನೆ, ಆಟ ಕೊಟ್ಟಿದ್ದೇನೆ. ಇಷ್ಟರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ, ಆಟದಲ್ಲಿ ಯಾವ ಆಟ ಇಷ್ಟ ಆಗುತ್ತೆ ಅನ್ನೋದನ್ನು ಸುಮಾರು 10 ಲೈನ್ಗಿಂತ ಹೆಚ್ಚು, ಸಾಲಿಗಿಂತ ಹೆಚ್ಚು, 10 ರಿಂದ 20 ಸಾಲಿಗಷ್ಟು ನೀವು ಅಥವಾ ಒಂದು ಪುಟ, ಒಂದು ಪುಸ್ತಕದ ನೋಟ್ ಪುಸ್ತಕದ ಒಂದು ಪುಟದಷ್ಟು ಮಾಹಿತಿಯನ್ನು ಅದರ ಬಗ್ಗೆ ನಿಮ್ಗೆ ಏನು ಪರಿಚಯತೆ ಇದೆ ಅನ್ನೋದನ್ನು ನನಗೆ ಬರೆದು ಕಳುಹಿಸ್ತೇನೆ. ಹಾಗಾದರೆ ಈಗ ನಾವು ಈಗ ಈ ಪದ್ಯ ಭಾಗವನ್ನು ಓದುವ ಮೂಲಕ
ತಿಳ್ಕೊಳ್ಳೋದ್ರ ಮೂಲಕ ವಿವರಣಾತ್ಮಕ ಒಂದು ಪರಿಚಯವನ್ನು ಈ ಕಪ್ಪೆಯ ಹಾಡು ಪದ್ಯದ ಕಪ್ಪೆಯ ಹಾಡನ ಪದ್ಯದ ಮೂಲಕ ಕಪ್ಪೆಯ ಬಗ್ಗೆ ಗೊತ್ತಿರದೇ ಇರತಕ್ಕಂಥ ವಿಷಯಗಳನ್ನು ಈ ಪದ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಅರ್ಥಾಯ್ತ ಮಕ್ಕಳೇ? ಹಾಗಾದರೆ ಈಗ ಪದ್ಯವನ್ನು ನಾವು ಈಗ ನೋಡೋಣ. ಪಾಠ 14 ಕಪ್ಪೆಯ ಹಾಡು ಪದ್ಯ. ಬಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು. ಬಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು. ನೋಡಿರುವೆಯ ನೀನು ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು, ಅಡಗಿ ಬಿಡುವೆನು. ಬಿತ್ತಿ ಬೆಳೆಯುವ ಹಳ್ಳಿ ರೈತ ನನ್ನ ಗೆಳೆಯನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು, ಕಾಯುತ್ತಿರುವನು. ಬಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವೆನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು, ಜಿಗಿದು ಬಿಡುವೆನು. ಅದೋ ನೋಡೋ ಕೆರೆ ರಾಯ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು, ಮತ್ತೆ ಬರುವೆನು. ಬಣ್ಣ 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 ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ವಿದ್ಯಾರ್ಥಿಗಳೇ, ಇದೇ ಪದ್ಯವನ್ನು ಒಂದು ಸುಮಧುರವಿರ್ತಕ್ಕಂತಹ ಸಂಗೀತದ ಜೊತೆಗೆ, ಮಧುರವಿರ್ತಕ್ಕಂತಹ ಸಂಗೀತದ ಜೊತೆಗೆ ವಾದ್ಯದ ಮುಂದೆ ಇರತಕ್ಕಂತಹ ಹಾಡನ್ನು ನಾವೀಗ ಕೇಳೋಣ. ವಿದ್ಯಾರ್ಥಿಗಳೇ, ಈ ಪದ್ಯವನ್ನು ನೀವು ಕೇಳಿ ನಂತರದಲ್ಲಿ ಬಿಡುವೆನು. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು,
ಬಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಬಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ನೋಡಿರುವೆಯ ನೀನು ವಿದ್ಯಾರ್ಥಿಗಳೇ ಈ ಪದ್ಯವನ್ನು ಸುಮಧುರವಾಗಿರ್ತಕ್ಕಂತಹ ಸಂಗೀತ ಜೊತೆಗೆ ನೀವೀಗ ಕೇಳಿದ್ದೀರಾ. ಹೀಗೆ ನೀವು ಇದೇ ರೀತಿ ಮನೆಯಲ್ಲಿ ಹಾಡುವುದನ್ನು ಪ್ರಯತ್ನಿಸಿ. ಈಗ ನಾವು ಒಂದೊಂದೇ ಪದ್ಯ ಭಾಗದ ವಿವರಣೆಯನ್ನು ತಿಳ್ಕೊಳ್ಳುತ್ತಾ ಹೋಗೋಣ. ಇಲ್ಲಿ ಮೊದಲ ಕಾಲದಲ್ಲಿ ಹೇಳ್ತಿದ್ದಾರೆ, ಮೊದಲ ಚರಣದಲ್ಲಿ ಬಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೀಯ ನೀನು. ಬಣ್ಣ ಬಣ್ಣ, ನೀವೆಲ್ಲ ಮಣ್ಣು ನೋಡಿದ್ದೀರಲ್ವಾ, ಕೆಲವು ಕಡೆ ಕಂದು ಇದೆ, ಕೆಲವು ಕಡೆ ಕರಿ ಇದೆ, ಕೆಲವು ಕಡೆ ಕೆಂಪಿದೆ. ಹೀಗೆ ಅದರ ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಅಲ್ಲಿನ ಮಣ್ಣಿನ ಲಕ್ಷಣಗಳನ್ನು, ಮಣ್ಣಿನ ಬಣ್ಣವನ್ನು ನಾವಿಲ್ಲಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಣ್ಣು ಸಾಮಾನ್ಯವಾಗಿ ಕಂದು ಬಣ್ಣದ್ದು ಅಂತ ನಾವು ಹೇಳ್ತೇವೆ. ಹಾಗಾದರೆ ಈ ಕಪ್ಪೆಯ ಬಣ್ಣ ಯಾವುದು? ಕಂದು ಬಣ್ಣ. ನೋಡಿರ್ಬೋದು ನೀವು ಎಲ್ಲ ಕಪ್ಪೆಗಳನ್ನು, ನೀವು ನೋಡಿರ್ತೀರ ಬೇರೆ ಬೇರೆ ಬಣ್ಣದ ಕಪ್ಪೆಗಳನ್ನು ಸಹಿತ ನಾವಿಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂತಹ ಬಣ್ಣ ಅಂದರೆ ಕಂದು ಬಣ್ಣ. ಕಂದು ಬಣ್ಣದ ಮೈ ಬಣ್ಣ ಹೊಂದಿರತಕ್ಕಂತಹ ಮತ್ತು ಅದರ ಕಣ್ಣು ನೀಲಿಯಾಗಿದೆ. ಯಾಕಂದರೆ ಅದರ ಮೈ ಬಣ್ಣ ಯಾವುದು? ಕಂದು ಬಣ್ಣ. ಎದುರುದು ಕಪ್ಪೆಯದು, ಕಪ್ಪೆಯ ಮೈಬಣ್ಣ ಕಂದು, ಮತ್ತು ಕಿವಿಯ ಕಣ್ಣಿನ ಬಣ್ಣ, ಕಣ್ಣಿನ ಬಣ್ಣ ನೀಲಿ, ಅದರ ಕಣ್ಣು ನೀಲಿಯಾಗಿದೆ. ನೀವು ಸಾಮಾನ್ಯವಾಗಿ ರಾತ್ರಿಯ ಸಂದರ್ಭದಲ್ಲಿ ಕರೆಂಟು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕತ್ತಲ ಪ್ರದೇಶದಲ್ಲಿ ಕಪ್ಪೆಯ ಕಣ್ಣು ನೋಡಿ ನೀಲಿಯಾಗಿ ಬೆಳೀತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಮಣ್ಣಿನ ಬಣ್ಣ ಇರತಕ್ಕಂಥ ಸಾಮಾನ್ಯ ಕಂದು ಬಣ್ಣ. ಕಂದು ಬಣ್ಣ ಮತ್ತು ನೀಲಿಯ ಕಣ್ಣನ್ನು ಹೊಂದಿರತಕ್ಕಂತಹ ಸಣ್ಣ ಜೀವಿ, ನೆಲದಲ್ಲಿ ಏನಪ್ಪೋ ಒಂದು ಅರ್ಧ ಅಡಿ ಹೈಟ್ ಬರ್ಬೋದು ದೊಡ್ಡದಂತಂದರೆ, ಯಾಕೆಂದರೆ ಸಣ್ಣ ಜೀವಿ. ನಾವು ಅಕಸ್ಮಾತ್ ನೋಡಿದ ಕಾಣಿಟ್ರೆ ಅಲ್ಲೇ ಅಪಾಚೆ ಆಗ್ಬಿಡ್ತಕ್ಕಂಥ, ಅಲ್ಲೇ ಹೊಂದಿರತಕ್ಕಂಥ ಸಣ್ಣದಾಗಿರ್ತಕ್ಕಂತಹ ಜೀವಿ ಯಾವುದು? ಈ ಕಪ್ಪೆ. ನಾವು ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಕಂಡು ಬರುತ್ತಪ್ಪ ಅಂದರೆ ಸಂಜೆಯ ಸಂದರ್ಭದಲ್ಲಿ ಅಥವಾ ತಂಪಿನ ವಾತಾವರಣದ ಸಂದರ್ಭದಲ್ಲಿ. ಇದು ಬಿಸಿಲಿಗೆ ಬಹಳ ಇರೋದಿಲ್ಲ. ಇದೇ ಮಾಡುತ್ತೆ, ತಂಪು ಎಲ್ಲಿರುತ್ತೋ ಅಥವಾ ನೀರು ಎಲ್ಲಿರುತ್ತೋ ಅಲ್ಲಿ ಇದು ಹೆಚ್ಚಾಗಿ ವಾಸವನ್ನು ಮಾಡ್ತಿರ್ತಕ್ಕಂಥ ಪ್ರಾಣಿ ಈ ಕಪ್ಪೆ. ಅದಕ್ಕೆ ಹೇಳ್ತಾರೆ ಸಂಜೆ ಹೊತ್ತು ಕೆರೆಯ ಸುತ್ತ, ಕೆರೆಯ ಸುತ್ತಮುತ್ತ ನೀರಿನ ಮೂಲಗಳ ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಸರೋವರ ಆಗಿರ್ಬೋದು, ಹಳ್ಳ ಆಗಿರ್ಬೋದು, ಕೊಳ್ಳಾಗಿರ್ಬೋದು, ಅದರ ಸುತ್ತಮುತ್ತ ಏನಾಗುತ್ತೆ ಅಂದರೆ ಈ ಕಪ್ಪೆ ನಾವು ನೋಡ್ತೇವೆ. ಅದಕ್ಕೆ ಹೇಳ್ತಾರೆ ಸಂಜೆಯ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು. ಸಂಜೆಯ ಸಂದರ್ಭದಲ್ಲಿ ಕೆರೆಯ ಸುತ್ತಮುತ್ತ ಅದನ್ನು ನೋಡಿರೋಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸ ಬಿರುವೆಯನ್ನು, ಸುಡುವ ಬಿಸಿಲ ಕಾಲದಲ್ಲಿ ಅಡಿಗೆ ಬಿಳಿವೇನು. ಬೇಸಿಗೆಯಲ್ಲಿ, ಈಗ ಸದ್ಯದಲ್ಲಿ ಬೇಸಿಗೆ ಪ್ರಾರಂಭ ಆಗಿದೆಯಲ್ಲ, ಈ ಬೇಸಿಗೆಯಲ್ಲಿ ಏನು ಮಾಡುತ್ತಂದರೆ ಇದು ನೆಲದ ಒಳಗಡೆ ವಾಸ ಇರುತ್ತೆ. ಯಾಕಂದರೆ ಸೂರ್ಯನಿಂದ ಬರ್ತಕ್ಕಂಥ ಶಾಖವನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಇದಕ್ಕೆ ಇಲ್ಲ. ಹಾಗಾಗಿ ತನ್ನ ಪ್ರಾಣ ರಕ್ಷಣೆಗಾಗಿ, ತನ್ನ ಜೀವ ರಕ್ಷಣೆಗಾಗಿ ಏನು ಮಾಡುತ್ತಂದರೆ ಹೆದರಿ, ಸೂರ್ಯನ ಶಾಖಕ್ಕೆ ಹೆದರಿ ಭೂಮಿಯ ಒಳಗಡೆ ಅಡಗಿಕೊಳ್ಳುತ್ತೆ. ಅಂದರೆ ಅಡಗಿ ಕೂತ್ಕೊಳ್ಳಂದರೆ ಅವಿತುಕೊಳ್ಳುತ್ತೆ, ಅಲ್ಲಿ ಬಚ್ಚಿಟ್ಕೊಳ್ಳುತ್ತೆ ತನ್ನ ಜೀವದ ರಕ್ಷಣೆಗಾಗಿ. ಇದೇ ಮಾಡುತ್ತೆ ನೆಲದ ಒಳಗಡೆ ವಾಸನ ಮಾಡುತ್ತೆ ಬೇಸಿಗೆ ಕಾಲದಲ್ಲಿ. ಅರ್ಥಾಯ್ತು ಮಕ್ಕಳೇ? ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು. ಯಾಕೆ ಬೇಸಿಗೆ ಕಾಲದಲ್ಲಿ ಇದು ನೆಲದ ಒಳಗಡೆ ವಾಸ ಇರುತ್ತಪ್ಪ ಅಂತಂದರೆ ಸೂರ್ಯನಿಂದ ಬರ್ತಕ್ಕಂತಹ ಶಾಖ ಮಾನವಾಗಿರ್ತಕ್ಕಂಥ ಈ ವಾತಾವರಣದಿಂದ ತನ್ನ ಜೀವದ ರಕ್ಷಣೆ ಉದ್ದೇಶದಿಂದ ಏನು ಮಾಡುತ್ತೆ, ಜೀವ ರಕ್ಷಣೆಗಾಗಿ, ತನ್ನ ಪ್ರಾಣ ರಕ್ಷೆಗಾಗಿ ಇಲ್ಲಿ ಭೂಮಿಯ ಒಳಗಡೆ ವಾಸ ಇರ್ತದೆ. ಕೇಳ್ತಾರೆ ಸುಡುವ ಬಿಸಿಲ ಕಾಲದಲ್ಲಿ ಅಡಿಗೆ ಬಿಡಿವೇನು. ಸುಡ್ತಾ ಇರ್ತಕ್ಕಂತಹ ಈ ಒಂದು
ಕಾಲದಲ್ಲಿ ನಾನು ಭೂಮಿ ಒಳಗಡೆ ವಾಸವನ್ನು ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಬಿತ್ತಿ ಬೆಳೆಯುವ ಹಳ್ಳಿ ರೈತ ನನ್ನ ಗೆಳೆಯನು. ಈ ಕಪ್ಪೆಯ ಗೆಳೆಯ ಯಾರಪ್ಪ ಅಂದರೆ ರೈತ. ಯಾಕಂದ್ರೆ ಹೇಳ್ತೀನಿ, ಕಪ್ಪೆಯ ಗೆಳೆಯ ಯಾರು, ನಮಗೆಲ್ಲ ರೈತ ಅನ್ನದಾತನಾಗಿರ್ತಕ್ಕಂತಹ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಈ ಕಪ್ಪೆಯ ಗೆಳೆಯ ಯಾಕೆ ಅನ್ನೋದನ್ನ ಹೇಳ್ತೇನೆ ಮಕ್ಕಳೇ. ಯಾಕೆ ಅಂತಂದ್ರೆ ಈ ಕಪ್ಪೆ ಕೂಗಿದಂದ್ರೆ ಮಳೆ ಬರುತ್ತೆ ಅನ್ನೋ ಒಂದು ಕಲ್ಪನೆ ನಮ್ಮ ರೈತ ಸಂಕುಲದಲ್ಲಿ ಇರ್ತಕ್ಕಂಥದ್ದು. ಕಪ್ಪೆ ಕೂಗಿದ್ರೆ ಮಳೆ ರಾಯ ಬರ್ತಾನೆ ಅಂತ. ಮಳೆ ಬರದೇ ಇದ್ರಂದ್ರೆ ಕೆಲವು ಕಡೆ ಸಂಪ್ರದಾಯ ಇದೆ, ಈ ಕಪ್ಪೆ ಮದುವೆ ಮಾಡ್ತಾ ಇರ್ತಕ್ಕಂಥದ್ದು. ಕಪ್ಪೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ಒಂದು ಕಲ್ಪನೆ ರೈತನಲ್ಲಿ ಇರ್ತಕ್ಕಂಥದ್ದು. ಹಾಗೆ ಕಪ್ಪೆ ಕೂಗಿದ್ರೆ ಮಳೆ ಬರುತ್ತೆ ಅಂತ ಅಂದ್ರೆ ರೈತನಿಗೆ ಮಳೆ ಬೇಕೇ ಬೇಕು. ಮಳೆ ಬಂದ್ರೆ ಇಲ್ಲಿ ನೀರು ಸಿಗುತ್ತೆ, ಆ ನೀರಿಂದ ಅವನೇನಾದರೂ ಬೆಳೆಗಳನ್ನ ಬೆಳೆಯಬಹುದು. ಹಾಗಾಗಿ ಆ ರೈತ ಆ ಕಪ್ಪಿ ಹಾಡಿಗಾಗಿ ಅಂದ್ರೆ ಕಪ್ಪೆ ಕೂಗ್ತಂದ್ರೆ ಮಳೆ ಬರುತ್ತೆ, ಮಳೆ ಬಂದ್ರೆ ನನ್ನ ಬೆಳೆಗಳಿಗೆ ನೀರು ಸಿಗುತ್ತೆ, ನೀರು ಸಿಕ್ತಂದ್ರೆ ನನ್ನ ಬೆಳೆಗಳು ಫಲವತ್ತಾಗಿ ಫಸಲು ಚೆನ್ನಾಗಿ ಬರುತ್ತೆ, ಅದರಿಂದ ನನಗೂ ಸಹಿತ ಲಾಭ ಇದೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ, ಕಪ್ಪೆಯ ಕೂಗುವಿಕೆಯನ್ನು ಕಾಯ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಕವಿ ಕಪ್ಪೆ ಗೆಳೆಯ ಯಾರಂದ್ರೆ ರೈತ. ಯಾಕಂದ್ರೆ ರೈತ ಆ ಕಪ್ಪೆಯ ಕೂಗುವಿಕೆಯನ್ನ ಅದಕ್ಕೆ ಹೇಳ್ತಾನೆ, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ತನ್ನ ಕೊರಳ ಹಾಡಿಗಾಗಿ ಕಪ್ಪೆ ಕೂಗ್ತಿರ್ತಲ್ಲ, ಆ ಕೊರಳ ಹಾಡಿಗಾಗಿ ಕಾಯ್ತಾ ಇರ್ತಾನೆ. ಹಾಗೆ ಕೂಗಿದ್ರೆ ಮಳೆ ಬರುತ್ತೆ ಅಂತ ಆ ರೈತ ನಂಬಿದ್ದಾನೆ, ರೈತರು ನಂಬಿರ್ತಕ್ಕಂಥದ್ದು. ಹಾಗಾಗಿ ಆ ಕಪ್ಪೆಯ ಗೆಳೆಯಾರಪ್ಪ ಅಂದ್ರೆ ರೈತ. ನಿಮಗೆಲ್ಲ ಶತ್ರು ಅಲ್ವಾ, ನಿಮ್ಮ ಕಂಡ ಓಡಿ ಹೋಗ್ಬಿಡುತ್ತೆ. ಯಾಕಂದ್ರೆ ಮುಂದಿನ ಕಾಲದಲ್ಲಿ ನಾವು ತಿಳ್ಕೊಳ್ಳೋಣ. ಬಿತ್ತಿ ಬೆಳೆಯುವ ಹಳ್ಳಿ ರೈತ, ಹಳ್ಳಿ ರೈತ ಏನಂತಂದ್ರೆ ಬಿತ್ತಿ ಬೆಳೆತಕ್ಕಂಥ ರೈತ ಈ ಕಪ್ಪೆಯ ಗೆಳೆಯ. ಯಾಕಂದ್ರೆ ಇದರ ಕೂಗ್ತಕ್ಕಂತಹ ಕೊರಳ ಧ್ವನಿಗಾಗಿ ಅವನು ಕಾಯ್ತಾ ಇರ್ತಾನೆ. ಹಾಗಾಗಿ ರೈತ ಗೆಳೆಯ ಆಗ್ತಾನೆ. ನೆಕ್ಸ್ಟ್ ಹೇಳ್ತಾರೆ ಮುಂದದಲ್ಲಿ, ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆಯುವನು, ಅವನು ಬರಲು ಮಾರು ದೂರ ಜಿಗಿದು ಬಿಡಿವೇನು. ತುಂಟ ಹುಡುಗ ನನ್ನ ಕಂಡು, ತುಂಟ ಇರ್ತಕ್ಕಂಥ ನಿಮ್ಮಂತ ವಯಸ್ಸಿನವರು, ನೀವು ಮಾಡ್ತೀರಾ ಕಪ್ಪೆ ಬಂದ್ರೆ ಕಲ್ತಂದು ಎಸಿತೀರಾ, ಅಥವಾ ಅದ್ರ ಕಂಡು ಇನ್ನೊಂದ್ರೆಲ್ಲರೂ ಮುಚ್ಚಿಡ್ತೀರಾ, ಅದಕ್ಕೆ ಕಾಲಕ್ಕೆ ದಾರ ಕಟ್ತೀರಾ, ಈ ರೀತಿ ಅದು ಬೇರೆ ಬೇರೆ ರೀತಿಯಲ್ಲಿ ನೀವು ಅದನ್ನು ಆಟಕ್ಕೆ ಉಪಯೋಗಿಸ್ಕೊಳ್ತಿರ್ತಕ್ಕಂಥದ್ದು. ಹಾಗಾಗಿ ನೀವು ಅದರ ಶತ್ರು. ಕಪ್ಪೆಯ ಶತ್ರು ಯಾರಪ್ಪ ಅಂದ್ರೆ ತುಂಟ ಹುಡುಗರು. ಹುಡುಗಿಯರು ಮತ್ತೆ ಹುಡುಗರಷ್ಟಲ್ಲ, ಹುಡುಗಿಯರು ಸಹಿತ ಅದರ ಶತ್ರು. ಯಾಕಂದ್ರೆ ನೀವು ಅದ್ರ ಈ ರೀತಿ ತೊಂದರೆ ಕೊಡ್ತೀರಲ್ಲ, ಹಾಗಾಗಿ ಏನು ಮಾಡುತ್ತೆ, ನೀವು ಬಂದ ತಕ್ಷಣ ನೋಡಿ ಮಾರು ದೂರ, ಮಾರು ದೂರ ಅಂದರೆ ಎರಡು ಕೈಗಳನ್ನ ಚಾಚಿದಾಗ ವಿಸ್ತಾರ ಆಗುತ್ತಲ್ಲ ಅಶ್ರು ಪ್ರದೇಶ ಅಶುದ್ಧ, ಏನು ಮಾಡುತ್ತೆ ತನ್ನ ಕಾಲಿಂದ ಜಿಗಿದು ಹೋಗುತ್ತೆ. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆಯುವನು, ಅವನು ಬರಲು ಮಾರು ದೂರ ಜಿಗಿದು ಬಿಡೆಯುವನು. ಯಾವಾಗ ತುಂಟ ಹುಡುಗರು ಬರ್ತಾರೋ ಅವಾಗ ಮಾರು ದೂರ ಎರಡು ಕೈ ಚಾಚಿದಷ್ಟು ದೂರದಷ್ಟು ಜಿಗಿದು ಅದು ಹೋಗುತ್ತೆ. ಅದೋ ನೋಡೋ ಕೆರೆರಾಯ ಬರುತ್ತರಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬೆರೆಯುವನು. ಅದೋ ನೋಡೋ ಕೆರೆರಾಯ, ಕೆರೆರಾಯ ಅಂದ್ರೆ ನೀರಲ್ಲಿರ್ತಕ್ಕಂಥ ಹಾವು, ನೀರ ಹಾವು ಅಂತ ಕರಿತೀವಿ. ಒಂದು ಜಾತಿಯ ವಿಷವಿಲ್ಲದ ಹಾವು. ಕೆರೆರಾಯ ಅಂದ್ರೆ ವಿಷವಿಲ್ಲತಕ್ಕಂಥ ನೀರಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಹಾವು, ಅದು ಬರುತ್ತೆ. ಬಂತ ಅಂದ್ರೆ ನಮಗೇನು ತೊಂದರೆ ಇಲ್ಲ,
ಆದರೆ ಈ ಪ್ರಾಣಿ ಪಕ್ಷಿಗಳು ಅಥವಾ ಪ್ರಾಣಿಗಳಿಗೆ ಹೆದರಿಕೆ, ಹಾವುಗಳು ಅಂದರೆ ಎಲ್ಲರಿಗೂ ಹೆದರಿಕೆನೆ, ನಮ್ಗೆ ಗೊತ್ತಿರೋದು ನೀರು ಹಾವು ಅಥವಾ ನಾಗರ ಹಾವು ಗೊತ್ತಾಗಲ್ಲ. ಹಾಗಾಗಿ ಆ ಕೆರೆರಾಯನ್ನು ಅದೋ ನೋಡು ಕೆರೆರಾಯ ಬರುತ್ತಿರುವನು, ಹಾವು ಬರ್ತಾ ಇದೆ, ಅದಕ್ಕಾಗಿ ನಾನು ನನ್ನ ಜೀವ ರಕ್ಷಣೆಗಾಗಿ ಈಗ ಹೋಗುತ್ತೇನೆ, ಮತ್ತೆ ಬರುತ್ತೇನೆ. ಮತ್ತೆ ನನಗೆ ಸಂಜೆ ಸಂದರ್ಭದಲ್ಲಿ ಆ ಕೆರೆರಾಯ ಬಂದ ಮೇಲೆ ಮತ್ತೆ ಬರುತ್ತೇನೆ ಅಂತ ಇಲ್ಲಿ ಕಪ್ಪೆ ಹೇಳ್ತಾ ಇದೆ. ಆಗ್ತಾ ಇತ್ತ ಮಕ್ಕಳೇ, ಅದೇ ನೋಡು ಕೆರೆರಾಯ. ಕೆರೆರಾಯ ಅಂದರೆ ಒಂದು ವಿಷವಿರತಕ್ಕಂತಹ ಹಾವು, ಒಂದು ಜಾತಿಯ ಹಾವು. ಅದು ಪ್ರಾಣಿಗಳನ್ನ ತಿನ್ನುತ್ತೋ ಏನೋ ಅನ್ನೋ ಒಂದು ಕಲ್ಪನೆ ಏನು ಮಾಡುತ್ತಂದ್ರೆ ತಿನ್ನುತ್ತೆ ಪ್ರಾಣಿ ಪಕ್ಷಿಗಳನ್ನ ತಿಂದೆ ಬಂದು. ಹಾಗಾಗಿ ಅದರಿಂದ ಜೀವ ರಕ್ಷಣೆಗಾಗಿ ಏನು ಮಾಡುತ್ತಿದ್ದು, ಕೆರೆಯಲ್ಲಿ ಹಾರಿ ಅದು ತನ್ನ ಜೀವವನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ನಾನೀಗ ಹೋಗ್ತೇನೆ, ಮತ್ತೆ ಬರುತ್ತೇನೆ ಅಂತ ಇಲ್ಲಿ ಕಪ್ಪೆ ಹೇಳುತ್ತೆ. ಅಥವಾ ತಮ್ಮ ಮಕ್ಕಳೇ, ಇಲ್ಲಿ ಬರ್ತಕ್ಕಂತಹ ಕೆಲವು ಪದಗಳ ಅವಸ್ಥೆಯಲ್ಲಿ ಬರ್ತಕ್ಕಂತಹ ಪದಗಳ ತಿಳ್ಕೊಳ್ಳೋಣ. ಇಲ್ಲಿ ಬಂತು ಸಂಜೆ ಹೊತ್ತು, ಸಂಜೆ ಅಂದರೆ ನಿಮಗೆ ಗೊತ್ತು ಸಾಯಂಕಾಲ ಅಂತ. ಸಂಜೆ ಹೊತ್ತು ಅಂದರೆ ಸಮಯ, ಸಮಯಕ್ಕೆ ನಾವು ಹೊತ್ತು ಅಂತ ಕರಿತೇವೆ. ವಾಸಿಸು ಅಂದರೆ ಜೀವಿಸು, ಎಸೆ ಅಂದರೆ ಬೀಸಾಡು ಅಥವಾ ಹಾಕು, ಅಡಗು ಅಂದರೆ ಅಮಿತಿಕೊಳ್ಳು, ಜಿಗಿ ಅಂದರೆ ಹಾರು. ಹೀಗೆ ಬೇರೆ ಬೇರೆ ಅರ್ಥ ಹೊಸ ಪದಾರ್ಥಗಳು ಬರ್ತವೆ, ಇವನ್ನು ನೀವು ತಿಳ್ಕೊಳ್ಳ್ರಿ. ಪದ್ಯ ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಮನೆಯಲ್ಲಿ ಇದನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಹಾಡನ್ನು ಕಲಿತೀರಲ್ವ? ಧನ್ಯವಾದಗಳು.